ಅಣ್ಣರ್ ಫುಲ್ ಸಜೆಸ್ಟ್ ಮಾಡತ್ತಾರ ಬಂದ. ಹಲೋ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಬೇಕಾದ್ರೆ ಡ್ರಿಂಗ್ ಕೂಡ ಎಲ್ಲರೂ ಡೇಟ್ ಚಲೋ ನೋಡಲಿ. ಹಿಂಗ ಖುಷಿ ಖುಷಿಯಾಗಿರಿ. ನಾನು ಹೇಳ್ತೇವೆ ರೀ, ಒಂದು ಸರ್ಪ್ರೈಸ್ ಐತಿ ಇವತ್ತು. ಒಂದು ಸರ್ಪ್ರೈಸ್ ಐತಿ, ಏನೈತೆ ಅಂತ ಹೇಳಿ ತೋರಿಸ್. ಸಿ ಬಾಯ್ಸ್ ಸಿ, ಇದು ನೋಡ್ರಿ, ಲೈಕ್ ಇಟ್ ಈಸ್ ಸೋ ನೈಸ್. ಸಿ ಹೆಂಗೈತಿ, ನಂದು ಫೋಟೋದು ಒಂದು ಏನೋ ಒಂದು ಆರ್ಟ್ ಇದೆ, ಫೋಟೋಶಾಪ್ ಮಾಡಿ ಏನೋ ಮಾಡಿ ಫ್ರೀ ಮಾರ್ಕ್ಸ್ ಕೊಟ್ಟಿದ್ದಿದೆ. ಲಿಟ್ರಲಿ ಐ ಆಮ್ ಸೋ ಹ್ಯಾಪಿ. ನಾ ಇದನ್ನು ಲಾಸ್ಟ್ ವಿಡಿಯೋದಾಗ ತೋರಿಸ್ಬೇಕಿತ್ತು, ಬಟ್ ಟ್ರಾವೆಲ್ ಲಾಗ್ಸ್ ಒಳಗೆ ಮಿಕ್ಸ್ ಮಾಡೋದು ಬೇಡ ಅಂತಿತ್ತು. ಎಂಥ ಮಸ್ತ್ ಕಣ ಅಂತಿತ್ತು. ನಂದು ಇದು ಫಸ್ಟ್ ಗಿಫ್ಟ್ ಯಾರೋ ಫೇವರ್ ಕೊಟ್ಟಿದ್ದು. ಲೈಕ್ ಭಾಳ ಚಲೋ ಫೀಲ್ ಆಕೈತಿ ಇಂಥದ್ದೆಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲ ಯಾರು ಕೊಟ್ಟಿದ್ದಂದ್ರೆ ಶ್ರೀ ಸುಮಂತ್ ಮುನಗೋಡ್ ಅಂತೇಳಿ. ಕರೆಗೂರಿ ಹೇಳಿ ಥ್ಯಾಂಕ್ ಯು ಸೋ ಮಚ್, ಇಷ್ಟೆಲ್ಲ ನೀವು ಸಪೋರ್ಟ್ ತೋರಿಸೋದಕ್ಕೆ, ಇಷ್ಟೆಲ್ಲ ಲವ್ ತೋರಿಸೋದಕ್ಕೆ. ನಂಗಂತೂ ಏನು ಮಾತಾಡಬೇಕು ಗೊತ್ತಾಗಿದ್ದಿಲ್ಲ. ಅವನ ಬಂದಂಗೆ ಅವನು ಹಿಂಗೆ ಸರ್ಪ್ರೈಸ್ ಕೊಟ್ಟ ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಂಗೆ ನಾವು ಸ್ಟೆಪ್ ಸ್ಟೆಪ್ ಕ್ಲೋಸರ್ ಹೊಂಟೇವಿ 20K. ಲೆಟ್ ರೀಚ್ ಫಾಸ್ಟರ್. ಟ್ರಾವೆಲ್ ಲಾಗ್ಸ್ಗೆ ಸಪೋರ್ಟ್ ತೋರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಂಥವ ಇನ್ನೂ ಬರ್ತಿರ್ತೈತಿ, ಇನ್ನೂ ಫುಡ್ ಲಾಗ್ಸ್ ಬರ್ತಾವೆ. ಟ್ರಾವೆಲ್ ಲಾಗ್ಸ್ ಏನಾಕೈತಿ, ಸ್ವಲ್ಪ ಅದಕ್ಕೆ ಸ್ವಲ್ಪ ಬೇಕಾಗ್ತೈತಿ ಅದು ಇದು ಅದು ಇದು. ಆಮೇಲೆ ಭಾಳ ಕಡೆ ಹೋಗೋ ಪ್ಲಾನ್ಸ್ ಅದಾವೆ, ಸ್ಲೋಲಿ ಸ್ಲೋಲಿ ಹೋಗೋಣ ಅಂತ. ಈಗಂತೂ ಪ್ರೆಸೆಂಟ್ಲಿ ಒನ್ ಡೇ ಟ್ರಿಪ್ ಮಾಡೋಕೆ ಅಂತೀವಿ. ಆ್ಯಂಡ್ ರಾತ್ರಿ 10:00 ಲೈವ್ ಸ್ಟ್ರೀಮ್ ಇರ್ತೈತಿ, ಮಿಸ್ ಮಾಡ್ಕೊಳ್ಬೇಡ್ರಿ. ಲೈವ್ ಸ್ಟ್ರೀಮ್ ಬರ್ರಿ, ಮಸ್ತ್ ಮಸ್ಕಿ ಇರ್ತೈತಿ. ಓಕೆ, ಈಗ ಒಂದು ಕಡೆ ಹೊಂಟೇನಿ, ಎಲ್ಲಿ ಹೊಂಟೇನಿ ಏನಿಲ್ಲ ಅಂತೇಳಿ ನೋಡ್ರಿ. ಸ್ವಲ್ಪ ಮಳೆ ಬರೋ ಅಂತೈತಿ ಲಿಟ್ರಲಿ ನೋಡ್ರಿ. ಇಲ್ಲಿ ಸಿ ಆಲ್ಮೋಸ್ಟ್ ರೈನಿಂಗ್. ಓಕೆ, ಈಗ ಕ್ಲಿಯರ್ ಆಗೈತಿ. ಹೋಗೋಣ ಅಂತ, ಈಗ ಹೋಗಿ ಏನೇನೈತಿ ಏನೇನೈತಿ ತೋರಿಸೋಣ ಅಂತ. ಮೋಟರ್ ಲಾಗ್ ಎಲ್ಲ ಮಾಡಂಗಿಲ್ಲ, ಬಿಕಾಸ್ ಅದು ಟ್ರಾವೆಲ್ ಆಗದಾಗಿರ್ತೈತಿ. ಈಗ ನಾವು ಡೈರೆಕ್ಟ್ ಅಲ್ಲಿಗೆ ಸಿಗೋಣಂತ. ಎಸ್ ಬಾಯ್ಸ್, ಈಗ ಹೆಂಗೋ 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 ಮಾಡಿ ಮಳೆ ಒಳಗೆ ಬಂದೇನಿ, ಒಂದು ಕಡೆ ಬಂದೇನಿ ಒಂದು ಹೋಟೆಲಿಗೆ ನಿಮ್ಗೆ ತೋರಿಸ್ಬೇಕಂತ ಹೇಳಿತ್ತು. ತನ್ನ ಜನ ಬರೋ ಅಂತಾನೆ ಆಫ್ಟರ್ ಸೋ ಲಾಂಗ್. ಡ್ರಿಸಲ್ ಆಗೋಂತೈತಿ, ಫುಲ್ ಕ್ಲೈಮೇಟ್ ನೋಡ್ರಿಲ್ಲ, ಸಿ ಕಂಪ್ಲೀಟ್ಲಿ ಕ್ಲೌಡ್ ಐತಿ, ಎವ್ರಿಥಿಂಗ್ ಫುಲ್ ಟು ಫುಲ್ ಕ್ಲೌಡ್ ಐತಿ. ಆಮೇಲೆ ಅದು ಮರಾಠಲ್ಲಿ ಫುಲ್ ಇದು ಯಾವ್ದಿದೆ, ಇದು ಸ್ಟೇಷನ್ ರೋಡ್. ಅದು ಅಲ್ಲಿ ಹೋದ್ರೆ ಗಣೇಶ್ ಪೇಟೆ ಬರ್ತೈತಿ, ಇಲ್ಲೋದ್ರೆ ಸಿ ಬಿ ಟಿ ಬರ್ತೈತಿ. ಇದು ಡೆಕನ್ ಟಾಕೀಸ್ ರೋಡು ಅನ್ಬೋದು, ಇಲ್ಲಿ ಡೆಕನ್ ಟಾಕೀಸ್ ಇದು ಮೊದಲ. ಅದ್ರ ಅಪೋಸಿಟ್ ನೋಡ್ರಿ ಗಜಾನನ ಅಂತ ಐತಿ. ಗಜಾನನ ಬೆಳಗ್ಗೆ 8:00 ಮಧ್ಯಾಹ್ನ 11:00 ಮಸಾಲ ದೋಸಾ, ಸ್ಪೆಷಲ್ ಬಾಂಬೆ ಮಸಾಲ ದೋಸಾ, ಪೇಪರ್ ಮಸಾಲ ದೋಸಾ, ಉತ್ತಪ್ಪ, ಸೆಟ್ ದೋಸಾ, ರವೆ ದೋಸಾ, ಟೊಮ್ಯಾಟೊ ಆಮ್ಲೆಟ್, ಮ್ಯಾಗಿ ಮಸಾಲ, ರಾಗಿ ಮಸಾಲ ದೋಸಾ, ರಾಗಿ ಪೇಪರ್ ದೋಸಾ. ಆಮೇಲೆ ಇದು ನೋಡ್ರಿ, ರಾಗಿ ಇಡ್ಲಿ ಸಿಗ್ತೈತಿ, ರಾಗಿ ಉಪ್ಪಿಟ್ಟು, ರಾಗಿ ಲಸ್ಸಿ, ರಾಗಿ ಅಂಬ್ಲಿ, ಏನು ತಂಡ ಮಜ್ಜಿಗೆ ಎಲ್ಲ ಇದಿಷ್ಟು ಕೊಂಡು ಸಿಗ್ತೈತಿ. ಜೀರಾ ರೈಸ್, ಟೊಮ್ಯಾಟೊ ರೈಸ್, ಇಂಡಿಯನ್ ರೈಸ್, ರಾಗಿ ರೊಟ್ಟಿ ರೈಸ್ ಅಂತ ಅದನ್ನು ಸಿಗ್ತೈತಿ, ಚಪಾತಿ. ಓ, ಮಳೆ ಬರ ಅಂತೈತಿ ಭಾಳ. ಸೀಟ್ಸ್ ರೇನಿ. ಓ, ಇದಿಷ್ಟು ರಾಗಿದೆ ಮೇನು ಐತಿ. ಟ್ರೈ ಮಾಡ್ತೀನಿ ಅಲ್ಲಿ ಒಳಗೆ ಏನರ ಇದ್ರೆ ತೊಗೊಳಕ್ಕೆ. ಈಗ ಅನುಜನ ಬರೋ ತನಕ ವೇಟ್ ಮಾಡೋಣ ಅಂತ. ನನಗೂ ಭಾಳ ಹಸಿವಾಗೈತಿ. ರಾಗಿ ರಾಗಿ ರಾಗಿದು ನಾ ಸಣ್ಣವರಿದ್ದಾಗ ದೋಸೆ ಮಾಡ್ತಿದ್ರೆ, ಸಣ್ಣವರಿದ್ದಾಗ ಅಂದ್ರೆ ಈಗೂ ಮಾಡ್ತಾರೆ ಮನೆಯೊಳಗೆ. ಇನ್ನು ಯಾರ್ಯಾರ ಮನೆಯಾಗ ರಾಗಿ ದೋಸೆ, ರಾಗಿ ಇಡ್ಲಿ ಇಂಥವು ಏನರ ಐಟಮ್ಸ್ ಮಾಡ್ತಾರೆ, ಕಮೆಂಟ್ ಮಾಡಿರಿ ನೀವು ಏನೇನು ಟ್ರೈ ಮಾಡಿರಿ. ನಾನು ರಾಗಿ ದೋಸೆ ಅಷ್ಟ ತಿಂದೀನಿ, ರಾಗಿ ರೊಟ್ಟಿ ತಿಂದಿಲ್ಲ, ರಾಗಿ ದೋಸೆ, ರಾಗಿ ಮುದ್ದೆ ಅಷ್ಟ ತಿಂದೀನಿ, ಬಿಟ್ರೆ ಮತ್ತು ರಾಗಿ ಏನು ತಿಂದಿಲ್ಲ. ಅಂಬ್ಲಿ ಗಿಂಬ್ಲಿ ಅಂತ ಕೊಡ್ತಿರ್ತೇವೆ. ನೀವು ಏನೇನು ಟ್ರೈ ಮಾಡ್ತೀರಿ, ನಿಮ್ಮ ಮನೆಗೆ ಏನು ಮಾಡ್ತಾರೆ ಕಮೆಂಟ್ ಮಾಡಿರಿ. ನಮ್ಮ ಜೊತೆ ಅನುಜನ ಬಂದಾನ ಫುಲ್. ಇದು ನೋಡ್ರಿ, ಇದು ಮೆನು ಹೇಳ್ತಾನೆ. ಇದು ಮಾರ್ನಿಂಗ್ ಮೆನು, ಇದು ಆಫ್ಟರ್ನೂನ್ ಮೆನು, ಇದು ಆಮೇಲೆ 9:00 ರಾತ್ರಿ ತನ ಮೆನು ಅಂತ. ಇನ್ನೇನದಾವ ಒಂದ್ಸಲ ಐಟಮ್ಸ್ ತೋರಿಸ್ಬಿಡ್ತೀನಿ. ಇಷ್ಟು ತಗೊಂಡು ನೋಡ್ರಿ, 25-35 ಮ್ಯಾಕ್ಸಿಮಮ್ ಅಂದ್ರೆ ಹೈಯೆಸ್ಟ್ ಪ್ರೈಸ್ ಇರೋದು 60 ರೂಪಾಯಿ, ಬಿಟ್ಟರೆ ಮತ್ತೇನು ಇಲ್ಲ. ಇಷ್ಟು ತಗೊಂಡೈತಿ. ಆಮೇಲೆ ಇದು ನೋಡ್ರಿ ಆಫ್ಟರ್ನೂನ್ ಮೆನು, ಚಪಾತಿ ಏನೇನೋ ಊಟ ಐತಿ, 55 ಮ್ಯಾಕ್ಸಿಮಮ್ ಪ್ರೈಸ್ ಇದ್ರೊಳಗೆ ಅಷ್ಟು ಐತಿ. ಇದ್ರೊಳಗೆ 60 ರೂಪೀಸ್ ಐತಿ. ಎಸ್, ರಾಗಿ ರೊಟ್ಟಿ ರೈಸ್ ಇದ್ರೊಳಗೆ ನೋಡ್ರಿ, ಇದ್ರೊಳಗೂ ಮ್ಯಾಕ್ಸಿಮಮ್ 60 ರೂಪೀಸ್ ಅಂತ ತಿಳ್ಕೊತೀನಿ. ಆಲ್ಮೋಸ್ಟ್ ಜನರಲಿ ಮೆನು ಐತಿದ್ದು. ನೈಸ್, ಯಾವ್ದು ಆರ್ಡರ್ ಮಾಡೋಣ? ರಾಗಿ ಇಡ್ಲಿ. ರಾಗಿ ಇಡ್ಲಿ. ಏನು ಇದೆ ಟೆಕ್ಸ್ಚರ್ ಬರೈತಲ್ಲ, ನಾವು ಫಸ್ಟ್ ಟೈಮ್ ಮಾಡೋ ಅಂತ ಇಡ್ಲಿ, ರಾಗಿ ಇಡ್ಲಿ. ನೀ ಯಾವಾಗ ಸಣ್ಣ ನೋಡ್ರಿ ಬಾಯ್ಸ್, ರಾಗಿ ಇಡ್ಲಿ, ಚಟ್ನಿ, ಸಾಂಬಾರ್, ಬಾಳೆದಲ್ಲಿ ಹೇಳೋ ಕೊಟ್ರ ಕುರ್ಮಾ ಅನ್ನತ್ತೆ. ಓ, ನೋಡಿಲ್ಲ ಫುಲ್ ಎಲ್ಲ ವೆಜಿಟೇಬಲ್ಸ್, ಪೊಟ್ಯಾಟೋಸ್ ಆತ, ಗ್ರೇನ್ಸ್ ಆತ, ಇದ ಐತಿ. ಆಮೇಲೆ ಚಟ್ನಿ, ರಾಗಿ ಇಡ್ಲಿ ಅನುಜನ ಟ್ರೈ ಮಾಡ್ತಾನ. ಇಲ್ಲ, ನೀ ಟ್ರೈ ಮಾಡ ಫಸ್ಟ್. ಆಮೇಲೆ ಇವ್ರ ನಮ್ ಸಬ್ಸ್ಕ್ರೈಬರ್ ಅಂತ ಬಂದ್ ಮೀಟ್ ಆಗೋ ಅಂತಾರ. ಸೌಂಡ್ ಬಾಳ ಇದೆ ಐತಿ ನೋಡ್ರಿ. ರಾಗಿ ದೋಸಾ ಇಡ್ಲಿ, ಸಾರಿ ಸಾರಿ, ರಾಗಿ ಇಡ್ಲಿ ಟೆಕ್ಸ್ಚರ್ ನೋಡ್ರಿ. ನಾ ಫಸ್ಟ್ ಬ್ರೆಡ್ ಟ್ರೈ ಮಾಡ್ತೀನಿ.
ಕುರ್ಮಾ ಜೊತೆ ತಿನ್ ಮಸ್ತ್ ಸರ್. ಓಕೆ, ಫುಲ್ ಡಿಪ್ ಮಾಡ್ಕೊಂಡೆ ವೆಜಿಟೇಬಲ್ಸ್. ರಾಗಿ ಪೇಪರ್ ಮಸಾಲ ದೋಸೆ ಬಂದೈತಿ, ರಾಗಿ ಇಡ್ಲಿ ನೋಡ್ರಿ ಇಲ್ಲಿ ಕರಿಬು ಇದ್ರ ಟೆಕ್ಸ್ಚರ್ ಆತ ಆಮೇಲೆ ಅದ್ರದ್ದು ಬಹಳ ಉದುರು ಉದುರು ರಾಗಿ ಟೆಕ್ಸ್ಚರ್ ಹಂಗ ಬರ್ತೈತಲ್ಲ ಹಂಗ ಐತಿ ಕಂಪ್ಲೀಟ್ಲಿ. ಅದ್ರ ಜೊತೆ ಚಟ್ನಿ ಆತ ಚಟ್ನಿನೂ ಫುಲ್ ಟೇಸ್ಟ್ ಐತಿ, ಕುರ್ಮಾನು ಫುಲ್ ಟೇಸ್ಟ್ ಐತಿ, ಆಮೇಲೆ ವೆಜಿಟೇಬಲ್ಸ್ ಎಲ್ಲಾನು ಹಾಕಾರ. ಐ ಲೈಕ್ ಇಟ್, ಐ ರೆಕಮೆಂಡ್ ಮಾಡ್ತೀನಿ. ಫಸ್ಟ್ ಔಟ್ ಆಫ್ 10 9 ಕೊಡ್ತೀನಿ, ಬಿಕಾಸ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ, ಫಸ್ಟ್ ಟೈಮ್ ಅದೇನು ಟೇಸ್ಟ್ ಗೊತ್ತಾಗಿಲ್ಲ, ಸೆಕೆಂಡ್ ಟೈಮ್ ತಿಂದಿಂದ ಚಲೋ ಐತಿ, ಕರಗು ಚಲೋ ಐತಿ. ನೋಡ್ರಿ ವೈಸ್, ರಾಗಿ ಪೇಪರ್ ಮಸಾಲ ದೋಸೆ ಹೆಂಗೈತಿ? ನಾನು ಆಕ್ಚುಲಿ ಇಲ್ಲಿಂದ ಇದು ಫಸ್ಟ್ ಟೈಮ್ ಟ್ರೈ ಮಾಡೋಣ. ಓಕೆ ಓಕೆ ಓಕೆ, ಇದ್ರ ಜೊತೆ ಏನು ಕೆಂಪು ಚಟ್ನಿ ಕೊಡ್ರಿ? ಕೆಂಪು ಚಟ್ನಿ ಕೊಡ್ತಾರೆ. ಓಕೆ, ಗೊತ್ತಾಗಿಲ್ಲ ರಾಗಿ ಇದ್ರಾಗಂದ ಪೇಪರ್ ಟೈಪ್ ಅಂಡ್ ಮೋಸ್ಟ್ ಆಫ್ ದ ಟೈಪ್ ಹೆಲ್ದಿ ಐತಿದ್ ನೋಡ್ರಿ. ಬಾಳೆದಲ್ಲಿ ಒಳಗೆ ಎಲ್ಲಾ ಸರ್ವಿಂಗ್ ಕೊಟ್ಟರ, ರಾಗಿ ಇಡ್ಲಿನೂ ಆತ, ರಾಗಿ ದೋಸಾನು ಆತ. ಇಲ್ಲ ನೀ ಸಣ್ಣ ಇದ್ದಲ್ಲಿ ತಿಂತಿದ್ದಲ್ಲ, ನಿಂಗೆ ಏನ್ ಫೇವ್ರೇಟ್ ಇಲ್ಲ? ಇಲ್ಲ ಮೊದ್ಲ ಬೆಣ್ಣೆ ದೋಸಾ ಮಾಡ್ತಾರೆ, ಇಡೀ ಹುಬ್ಳಿನಾಗ ಫಸ್ಟ್ ಬೆಣ್ಣೆ ದೋಸಾ ಸ್ಟಾರ್ಟ್ ಮಾಡಿದ್ ಇಲ್ಲೇ. ಓಹೋ, ಓಕೆ ಓಕೆ. ಅವಾಗ ನಾ ಸಣ್ಣ ಬೆಣ್ಣೆ ದೋಸಾ ತಿಂತಿದ್ದೆ, 6 ರೂಪೀಸ್ ಇರ್ತಿತ್ತು ಒಂದ್ ಬೆಣ್ಣೆ ದೋಸಾ, ನನ್ ಫೇವ್ರೇಟ್ ಅದ, ಅದು ತಿಂತಿದ್ದೆ. ಆಮೇಲೆ ಇಲ್ಲಿ ರಾಗಿ ಲಸ್ಸಿ ಸಿಕ್ತೈತಿ, ಅಲ್ಟಿಮೇಟ್ ಇರ್ತೈತಿ, ರಾಗಿ ಇಡ್ಲಿ ನಮ್ ಫೇವ್ರೇಟ್. ಅದಕ್ಕೆ ನಾ ಆಕಾಶಿಗೆ ಹೇಳಿದೆ ರಾಗಿ ಇಡ್ಲಿ ಟ್ರೈ ಮಾಡಂತ, ಅದಕ್ಕೆ ನಾ ಜಲ್ದಿ ಬಂದೇನಿ. ಹಾ, ಮಳೆ 8:30 ಬಂದ್ರೆ ಫುಲ್ ಬಿಸಿ ಬಿಸಿ ಇರ್ತೈತಿ, ಅಲ್ಟಿಮೇಟ್ ಇರ್ತೈತಿ. ಸೊ ನಾ ಅದಕ್ಕೆ ರೆಕಮೆಂಡ್ ಮಾಡಿದ್ದೆ ಅವ್ರ, ಬಾಕಿ ಎಲ್ಲ ಐಟಮ್ಸ್ ಬಂದ ಮುಂದೆ ನೋಡ್ರಿ ಇನ್ನು ಏನು ಬರ್ತದಂತ. ಇನ್ನು ಲೈಕ್ ಮಾಡಿ ಅಂದ್ರೆ ಲೈಕ್ ಮಾಡ್ರಿ, ಇದಿಷ್ಟು ಮುಗಿಸಿ ಮತ್ತೆ ಇನ್ನೊಂದು ಸ್ವಲ್ಪ ಆರ್ಡರ್ ಮಾಡೋಣ ಅಂತ. ನೋಡ್ರಿ ಬಾಯ್ಸ್, ರಾಗಿ ಪೇಪರ್ ಮಸಾಲ ದೋಸೆ ಒಳಗೆ ಒಳಗೆ ಈ ರೀತಿನೂ ಎಂಥ ಸ್ಪೈಸಿ ಹಾಕ್ಯಾರ, ವಿತ್ ಆಲೂಗಡ್ಡೆ ವಿತ್ ಕುರ್ಮಾ ವಿತ್ ಚಟ್ನಿ. ಇಡ್ಲಿ ನೋಡ್ರಿ ಟೆಕ್ಸ್ಚರ್ ಸಿ, ಈ ರೀತಿ ನಾ ಜೀವನದಾಗ ನೋಡಿದ್ದಿಲ್ಲ ರಾಗಿದ್ದು, ರಾಗಿ ಇಡ್ಲಿ ಇರ್ತಾವ ಅಂತ ಅನ್ನೋದು ಗೊತ್ತಿದ್ದಿಲ್ಲ ನಂಗೆ. ಕರೆಗು ಮಸ್ತ್ ಐತಿ ವಿತ್ ದಿಸ್, ಲೆಟ್ಸ್ ಗೋ. ನೋಡ್ರಿ ಬಾಯ್ಸ್, ಈ ಟೈಪ್ ಆಫ್ ಇದು ಬಾಟಲ್ದಾಗ ಇಟ್ಟಾರ ಬಿಸಿನೀರು, ಕರೋನಾ ಸಂಬಂಧ ಕುಡಿಬೇಕಂತೇಳಿ ಎಲ್ಲರಿಗೂ ಬಿಸಿನೀರು ಇಟ್ಟಾರೆ. ಎಸ್, ಆಮೇಲೆ ಇಲ್ಲಿ ಕಾರ್ಪೊರೇಷನ್ ಮಾಡೋದು ನೀರು ಬರ್ತೈತಿ, ಸೊ ಅದು ಸತ್ಯ ಅಲ್ಲೇ ಬರ್ತದೆ. ಕಾರ್ಪೊರೇಷನ್ ನೀರು ಐತಿ, ಮಿತವಾಗಿ ಬಳಸಂತೆ, ಇಲ್ಲಾಂದ್ರೆ ಜನ ಕ್ಯಾಕರ್ಸ್ ಹೋಗ್ಲಾಕ ಕೇಳ್ಕೊಳಕ ವೇಸ್ಟ್ ಮಾಡ್ಬೋದು. ಹೌದೌದು, ಅಲ್ಲಿ ಬರ್ದಾರ ನೋಡಲ್ಲ, ಮಹಾನಗರ ಸಮಥಿಂಗ್ ಏನೋ ಅಲ್ಲಿ ಏನೋ ಬರ್ದಾರ. ಇಲ್ಲ ಹೌದು, ನಾನು ಆಗಲಿ ಇಲ್ಲಿ ಇಲ್ಲಿಂದ ಯಾವ್ದು ತಡಿಯಕ್ಕೆ ನಾನು ಅದನ್ನ ಇದನ್ನ ಯೂಸ್ ಮಾಡಿದೆ. ಬಾಯ್ಸ್ ಈ ಬಾಯ್ಸ್, ಮ್ಯಾಗಿ ಮಸಾಲ ಅಂತ ಮ್ಯಾಗಿ ಐತೆ ನೀರೊಳಗೆ? ಓ ಹೌದು, ಮ್ಯಾಗಿ ಐತಿ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ನಾನು ಮ್ಯಾಗಿದ್, ನಾನು ಮ್ಯಾಗಿ ಪಿಜ್ಜಾ ದೋಸೆ ಟ್ರೈ ಮಾಡೀನಿ. ನೀನೇನು ಟ್ರೈ ಮಾಡಿ? ಎಗ್ ದೋಸೆ ಟ್ರೈ ಮಾಡಿ, ಎಗ್ ದೋಸೆ ಟ್ರೈ ಮಾಡಿ, ನಾ ಚೀಸ್ ದೋಸೆ ಅವೆಲ್ಲ ಮಾಡಿ, ಮಸ್ರೂಮ್ ಎಲ್ಲ. ಓ ಬಟ್ ಇದು ಫಸ್ಟ್ ಟೈಮ್ ದಿನ ಅಂತೇನೆ. ಮ್ಯಾಗಿ ಮಸಾಲ ದೋಸೆ ಬಾಯ್ಸ್ ಸಿ, ಕುರ್ಮಾ ಆ್ಯಂಡ್ ಚಟ್ನಿ ಆ್ಯಂಡ್ ಕೆಂಪು ಚಟ್ನಿ, ಲೆಟ್ಸ್ ಗೋ. ಓ ಭಾಳ ಬಿಸಿ ತಿನ್ನೋದಲ್ಲ. ಓಕೆ, ಅಲ್ಲಿ ತನಕ ನಾ ಒಂದು ಓವರ್ ವ್ಯೂ ಕೊಡ್ತೇನಂತೆ. ಇದ್ರೊಳಗೆ ಮ್ಯಾಗಿ, ಆನಿಯನ್ಸ್ ಮತ್ತೆ ಆಮೇಲೆ ಪೊಟ್ಯಾಟೊ ತಿನ್ನೋ ಇದನ್ನ ಹಾಕಲ್ಲ, ಪೊಟ್ಯಾಟೊ ಮತ್ತೆ ಏನೋ ಭಾಜಿ ಹಚ್ಚಾರ, ಸ್ಪೈಸಸ್ಸು ಐತಿ. ಈ ರೀತಿ ರೋಲ್ ಮಾಡಿ ಈಗ ಆಲ್ಮೋಸ್ಟ್ ಒಂದು 4 ಪೀಸಸ್ ಕೊಡ್ರ. ಹೆಂಗೈತಂದ್ರೆ ದೋಸೆ ಫ್ಲೇವರು ಐತಿ, ಪ್ಲಸ್ ಮ್ಯಾಗಿ ಫ್ಲೇವರು ಐತದಾಗ, ಮ್ಯಾಗಿ ಮಸಾಲ ಐತಿ, ಐತಿ. ಎರಡು ಬ್ಲೆಂಡ್ ಆಗ್ಬಿಟ್ಟು ಮಸ್ತ್, ಎರಡು ಎರಡು ಮಸ್ತ್ ಕುಕ್ ಆಗಿತ್ತು. ಏನಂದ್ರೆ ಅಂದ್ರೆ ಮ್ಯಾಗಿ ಹಸಿ ಹಸಿ ಇಲ್ಲ, ಅಣ್ಣಾರ್ ಫುಲ್ ಸಜೆಸ್ಟ್ ಮಾಡತ್ತಾರ ಬಂದಾಗ. ಮಸ್ತ್ ಐತಿ, ಟ್ರೈ ಮಾಡ್ರಿ. ನೀನು ರಾಗಿ ಇಡ್ಲಿ ಎಷ್ಟು 10 ಔಟ್ ಆಫ್ ಎಷ್ಟು ಕೊಡ್ಬೋದು? ನಂದು 10 out of 10. ಓ, ಯಾಕಂದ್ರೆ ಬೇರೆ ಕಡೆ ಎಲ್ಲಿ ಸಿಗೋಂಗಿಲ್ಲ ಒಂದೇ. ಆಮೇಲೆ ಇದು ಬೆಸ್ಟ್ ಕ್ವಾಲಿಟಿ ಆ್ಯಕ್ಚುಲಿ ಸಿಗೋದು, 10 out of 10 ಎನಿ ಗಿವನ್ ಡೇ. ಆಮೇಲೆ ಇದು ರಾಗಿ ಪೇಪರ್ ಮಸಾಲ ದೋಸೆ, ರಾಗಿ ಪೇಪರ್ ಮಸಾಲ ದೋಸೆ 9. ರಾಗಿ ದೋಸೆ ಸಿಗ್ತೈತಿ, ಬಟ್ ರಾಗಿ ಮಸಾಲ ದೋಸೆ ಪೇಪರ್ ದೋಸೆ ಇಡ್ಲಿ ಇಡ್ಲಿ ಅಂತಲೂ ಇಡ್ತಾರೆ. ಎಸ್, ಮ್ಯಾಗಿ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ತಡ್ರಿ. ಮ್ಯಾಗಿ ಮಸಾಲ ದೋಸೆ ಅದು ಏನಂತಂದ್ರೆ ಮ್ಯಾಗಿ ಟೆಕ್ಸ್ಚರ್ ಆಯ್ತು, ದೋಸೆ ಟೆಕ್ಸ್ಚರ್ ಆಯ್ತು, ಬಟ್ ಅದು ಆಲೂ ಬ್ಯಾಟರ್ ಆಯ್ತು, ಸ್ಪೈಸಸ್ ಆಯ್ತು, ಮಸ್ತ್ ಬ್ಲೆಂಡ್ ಆಗ್ತೈತಿ.
ನಾ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಬೇರೆ ಬೇರೆ ಕಡೆ ಸ್ಟ್ರೀಟ್ ಫುಡ್ ಕಡೆ ಭಾಳ ಟೈಪ್ ಇರ್ತೈತಿ, ಬಟ್ ಮಸ್ಟ್ ಟ್ರೈ ಏನಂತಂದ್ರೆ ರಾಗಿ ಇಡ್ಲಿ, ರಾಗಿ ದೋಸೆ, ರಾಗಿ ಶಾವಿಗೆ ಉಪ್ಪಿಟ್ಟು ಅಂತ ಐತಿ, ಶಾವಿಗೆ ಬಾತ್ ಅಂತ, ಬಟ್ ಅದು ಇದಿಲ್ಲ. ಬಟ್ ಇಡ್ಲಿ ಆ್ಯಂಡ್ ದೋಸೆ ಎವ್ರಿಥಿಂಗ್ ರೆಕಮೆಂಡ್ ಅಲ್ಟಿಮೇಟ್. ಈಗ ನಾವು ಏನು ಹೇಳಿವಿ, ರಾಗಿ ಲಸ್ಸಿ, ರಾಗಿ ಗಂಜಿ, ರಾಗಿ ಅಂಬಳಿ ಹೇಳಕೊಂತಿದ್ವಿ, ಬಟ್ ಖಾಲಿ ಖಾಲಿ ಆಗೈತಿ. ಸೊ ಈಗ ಲಸ್ಸಿ ಬಂತಲ್ಲ, ಇದೇ ಲಸ್ಸಿ, ಈ ಲಸ್ಸಿನೇ ಗಂಜಿ, ಗಂಜಿ ರಾಗಿ ಗಂಜಿ ಬಂದೈತಿ ಈಗ. ಸ್ಪೈಸಸ್ ಏನೇನು ಅದಾವ ಅದ್ರೊಳಗೆ, ಮತ್ತೆ ಒಂದ್ ಗ್ಲಾಸ್ ಬರೀ ನೀವು ಇದನ್ನ ತಿಂದು ಹೊಟ್ಟೆ ತುಂಬಿಸ್ಕೋಬೋದು. ಜಗದ ಹಾಕಿ ಕೊಟ್ರ, ನಾ ಆಕ್ಚುಲಿ ಎರಡು ಆರ್ಡರ್ ಮಾಡ್ಬೇಕಂತ ಮಾಡಿದ್ವಿ. ಸೊ ನಾವು ತರಿಸಿ ಬಟ್ಟು ಕೊಡಂಗಿಲ್ಲ ಆಕ್ಚುಲಿ, ಇವ್ರೆ ಒಂದು ತಗೋಬೇಕು ನಮ್ಮದನ್ನೇ ಮಾಡ್ಕೊಂಡು ಲಸ್ಸಿ ಅಣ್ಣಾಗ ಅವಾಗಿನ ಜೀರಾ ರೈಸ್ ತುಂಬಿಸೋದೈತಿ. ಮಧ್ಯಾಹ್ನ ಬರೋ ಪ್ಲಾನು ಐತಿಲ್ಲ, ಏನೇನ ಮೆನ್ಯೂಸ್ ಐತಿ, ಫಸ್ಟ್ ಟ್ರೈ ಮಾಡೋಣ. ಕೊತ್ತಂಬರಿನೂ ಹಾಕ್ಯಾರ ನಾ ರಾಗಿ ಮಂಡಿಯೊಳಗೆ ಆನಿಯನ್ಸ್ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಫುಲ್ ಸ್ಮ್ಯಾಶ್ ಮಾಡಿ ಚಾಪ್ ಮಾಡಿ ಹಾಕಿರ್ತಾರಂತ. ರಾಗಿ ಗಂಜಿ ಇದೆ, ವೆರಿ ಲೈಟ್ ಐತಿ, ಆಮೇಲೆ ಸಾಲ್ಟ್ ಹಾಕ್ಯಾರ, ಹಾಲು ಹಾಕ್ಯಾರ ಇದ್ರೊಳಗೆ. ಇವೆಲ್ಲ ತಿಂದ್ಕೊಳ್ಳೆ ನಿಮ್ಗೆ ಡೈಲ್ಯೂಟ್ ಮಾಡಿದೈತೆ ಆ್ಯಕ್ಚುಲಿ. ನೀವು ಒಂದು ತೊಗೊಂಡ್ರೆ ಇಬ್ಬರು ತಿನ್ಬೋದು ಆರಾಮ್ಸೆ, ಏನು ಪ್ರಾಬ್ಲಮ್ ಇಲ್ಲ. ಫುಲ್ ಕ್ವಾಂಟಿಟಿ ಐತಿ, ಒಬ್ರು ಒಂದು ತಿಂದ್ರೆ ಮಧ್ಯಾಹ್ನ ಊಟಕ್ಕೆ ಸಿಗ್ತಿಲ್ಲ, ಹೊಟ್ಟೆ ತುಂಬ ಬಿಡ್ತೀರಿ ನೀವು ನಾಷ್ಟ ಮಾಡೋಕೆ. ಇದೊಂದು ರೀತಿ ಸೂಪ್ ಕುಡಿಯೋಕೆ ಬಿಡಿ ಬರ್ತಿಡ್ರಿ ಆರಾಮ್ಸೆ ಸೈಡಿಗೆ. ಎಸ್ ಇಲ್ಲಿತನ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿತನ ನೋಡಿದ್ದಕ್ಕೆ. ಆ್ಯಂಡ್ ಇದು ಶಾರ್ಟ್ ಆ್ಯಂಡ್ ಸ್ವೀಟ್ ಫುಡ್ ಆಗುತ್ತೆ ಅಂತ ತಿಳ್ಕೊಂತಾನೆ, ಮೇ ಬಿ ಕರೆಕ್ಟ್ ಐತಿ, 10 minutes ಅರೌಂಡ್ ಐತಿ. ಆ್ಯಂಡ್ ಇದ್ರದ್ದು ನೆಕ್ಸ್ಟ್ ಪಾರ್ಟು ಬರ್ತೈತಿ, ಅಂದ್ರೆ ಇದ್ರದ್ದು ಆಫ್ಟರ್ನೂನ್ ಅಂತ ಹೇಳಿದಲ್ಲ, ಆಫ್ಟರ್ನೂನು ಬಂದನ್ನು ಹೋಗಿ ಎಲ್ಲಾನು ವಿಡಿಯೋ ಮಾಡೈತಿ. ಸೊ ಅದು ಲೆಂದಿ ಆಗೈತೆ ಅಂತ ಹಾಕಾಕೊಂತಿಲ್ಲ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ನಾವು 17,000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಮಾಡಿದ್ವಿ, ಎಲ್ಲ ನಿಮ್ಮ ಸಪೋರ್ಟ್ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ಲೈಕ್ ಮಾಡೋದು ಮರಾಕೋಬೇಡ್ರಿ, ಕಮೆಂಟ್ ಮಾಡಿರಿ ವಿಡಿಯೋಸ್ ಹೆಂಗದಾವು, ಹೆಂಗಿಲ್ಲ, ಆಮೇಲೆ ಯಾವ್ಯಾವ ಟೈಪ್ ವಿಡಿಯೋಸ್ ಮಾಡ್ಬೇಕಂತ ನಿಮ್ಮ ಸಜೆಷನ್ಸ್ ಹೇಳ್ರಿ. ಸರಿ ಇರಲಿ, ಲೈಕ್ ಆಗಲಿ, ಬಿಡ್ಲಿ, ಏನಾರು ಇದ್ರು ಕಮೆಂಟ್ ಮಾಡಿರಿ. ಕಮೆಂಟ್ ಸೆಕ್ಷನ್ ನಿಮ್ದೇ ಐತಿ, ನಿಮ್ದು ಕಮೆಂಟ್ ಸೆಕ್ಷನ್ ಅಂದನಲ್ಲ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಮತ್ತು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಏನಂತಂದ್ರೆ, ನಾ ಇಂಟ್ರೋ ಕೊಡ್ತೇನಲ್ಲ, ಹಲೋ ಎವ್ರಿ ವೆಲ್ ಕಮ್ ಬ್ಯಾಕ್ ಟು ಮೈ ವಿಡಿಯೋ, ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್, ಎಲ್ಲರೂ ಡೇ ಚಲೋ ನೋಡಿ, ಖುಷಿ ಖುಷಿಯಾಗಿ ಇರಿ ಅಂತ. ಅದೇ ಇಂಟ್ರೋ ಕೊಡ್ತೇನಲ್ಲ, ಸ್ಟಾರ್ಟಿಂಗ್ ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿದ್ಕೊಳ್ಳೆ, ಅದನ್ನ ವಿಡಿಯೋ ಇಂಟ್ರೋ ಹೇಳಿ ಫ್ರಾಮ್ ನೀವು ಯಾವ ಪ್ಲೇಸ್ ಇದ್ದೀರಿ, ನೀವು ಅದನ್ನ ಪ್ಲೇಸ್ ನೀವು ಹೇಳಬೇಕು. ಹುಬ್ಳಿ ಅಂದ್ರೆ ನಾ ಹುಬ್ಳಿ ಅಂತ ಹೇಳ್ತೀನಿ, ಧಾರವಾಡ, ಬೆಂಗಳೂರು ಆಯ್ತು, ಬೆಳಗಾವಿ ಆಯ್ತು, ನೀವು ಹೇಳ್ರಿ. ಹೇಳಿ ನಂಗೆ ಅದನ್ನು ನೀವು ರೆಕಾರ್ಡ್ ಮಾಡಿ, ನೀವು ನಂದು ಇಂಟ್ರೋ ಹೇಳಿ, ನಿಮ್ಮ ಪ್ಲೇಸ್ ಫ್ರಾಮ್ ಇದಂತ ಹೇಳಿ ನಂಗೆ ರೆಕಾರ್ಡ್ ಮಾಡಿದ್ದು ಕಳಿಸ್ಬೇಕು. ನಂಗೆ ಫುಟೇಜ್ ನಂಗೆ ಮೇಲ್ ಐಡಿ ಇರ್ತೈತಿ ಡಿಸ್ಕ್ರಿಪ್ಷನ್ದಾಗ, ಆ ಮೇಲಿಗೆ ನಿಮ್ಮ ವಿಡಿಯೋ ಕಳಿಸ್ರಿ, ನಿಮ್ದು ಡ್ರೈವ್ ಲಿಂಕು ಕಳಿಸ್ಬೋದು, ಏನು ಬೇಕಾದ್ರೆ ಕಳಿಸ್ಬೋದು. ಅದನ್ನ ಪಾರ್ಟ್ನ ನಾನು ಒಂದು ವ್ಲಾಗ್ ಒಳಗೆ ಹಾಕ್ತೇನೆ. ಇದೇನೋ ಒಂದು ಹೊಸ ಟ್ರೈ ಮಾಡಾಕೊಂತೀನಿ, ಹೆಂಗೆ ವರ್ಕ್ ಹಾಕೋದು ಗೊತ್ತಿಲ್ಲ. ಎಸ್ಲಿ ತಾನು ನೋಡೋ ಅಂತೀರಿ, ಪಟ್ಟನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸ್ರಿ. ಹಿಂಗೈತಿ, ಹಿಂಗೈತಿ, ಟ್ರಾವೆಲ್ ವ್ಲಾಗ್ಸ್ ಮಸ್ತ್ ಬರೋ ಅಂತ, ಫುಡ್ ವ್ಲಾಗ್ಸ್ ಬರೋ ಅಂತ, ಡೈಲಿ 10:30 ಸ್ಟ್ರೀಮ್ ಮಾಡೋ ಅಂತೈತಿ. ಮತ್ತೆ ಏನೇನು ಬೇಕು, ಇನ್ನೂ ಮಸ್ತ್ ವಿಡಿಯೋಸ್ ಬರೋ ಅಂತ, ಮಸ್ತ್ ಕೊಲಾಬ್ರೇಷನ್ಸ್ ಬರೋ ಅಂತ. ನೆಕ್ಸ್ಟ್ ಡಾಗ್ ಸಿಗೋಣಂತ, ನಿಮ್ಮ ಜೀವನ, ನಿಮ್ಮ ಲೈಫ್ ನೀವು ಖುಷಿ ಖುಷಿಯಾಗಿರಿ, ನಿಮ್ಮ ಫ್ರೆಂಡ್ಸ್ ಪೇರೆಂಟ್ಸ್ಗೆ ಖುಷಿಯಾಗಿಟ್ಕೊರಿ, ನಿಮ್ಮ ಸರೌಂಡಿಂಗ್ ಖುಷಿಯಾಗಿಟ್ಕೊರಿ, ಸ್ವಲ್ಪ ಸೇಫ್ ಆಗಿರಿ. ಹ್ಯಾಪಿನೆಸ್ ಈಸ್ ದ ಕೀ ಟು ಎವ್ರಿಥಿಂಗ್. ನೆಕ್ಸ್ಟ್ ಡಾಗ್ ಸಿಗೋಣಂತ, ಬಾಬಾ ಟೇಕ್ ಕೇರ್, ಸೀ ಯು, ಪೀಸ್ ಔಟ್ ಬಾಯ್ಸ್, ಪೀಸ್ ಔಟ್. ಈಗ ಮಗನಿಗೆ ಬಂತು ಶುಕ್ರ ದಶೆ, ಐ ಆಮ್ ಫೀಲಿಂಗ್ ಸೋ ಫ್ರೀ, ಫುಲ್ ನಶೆ, ಮಗ ಮ್ಯೂಸಿಕ್ ನಂಗೆ ಬೀಟ್, ಬೇರೆ ಏನು ಬೇಡ, ಆಡು ನೀಡ್. ಆಗಿದ್ದೀನಿ ನಾನು ಸೈಕ್ ಮರೆ, ಸ್ವಲ್ಪ ಸ್ಯಾಡ್ ಮರೆ, ನೀ ಏನೇ ಹೇಳಿದ್ರು ಕೇರೆ ಇಲ್ಲ, ನಿನ್ನ ಯಾರ್ಗರ ಮಾತು ನಂಗೆ ವೈಡ್ ಮರೆ. ಏನ್ ಕಲಿಯುಗ ಏನ್ ಕರ್ಮ ಕಾಂಡ ಮರೆ, ರಕ್ತ ಕಣ್ಣೀರು ನಂಗೆ ಬೇಡ ಯಾವುದೇ.